ಅದು ಯಶವಂತಪುರದಿಂದ ವಿಜಯನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ. ನವರಂಗ ಬ್ರಿಡ್ಜ್ ಕೆಳಗಿನ ರಸ್ತೆಯಲ್ಲಿ ಚರಂಡಿ ಸ್ಲಾಬ್ ಒಡೆದು ಹೋಗಿದ್ದು, ಸೊ ವಾಹನಗಳು ಬ್ಯಾಲೆನ್ಸ್ ತಪ್ಪಿ ಅಪಘಾತ ಆಗುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಲಿಗಾಗಿ ಕಾಯುತ್ತಿದೆ ನವರಂಗ ಬ್ರಿಡ್ಜ್. ಒಡೆದು ಹೋದ ಕಬ್ಬಿಣದ ಸ್ಲಾಬ್ ಯಾಮಾರಿದ್ರೆ ಜೀವಕ್ಕೆ ಕುತ್ತು ಫಿಕ್ಸ್. ಒಮ್ಮೆ ಈ ಕಬ್ಬಿಣದ ಸ್ಲಾಬ್ ಅನ್ನು ನೋಡಿ, ನೋಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲದಂತೆ ಕಾಣುತ್ತೆ. ಆದರೆ ಈ ಸ್ಲ್ಯಾಬ್ ಜಾಗೃತಿ ತಪ್ಪಿದ್ರೆ ಜೀವವನ್ನೇ ತೆಗೆದುಕೊಂಡ್ಬಿಡುತ್ತೆ. ಎಸ್, ಯಶವಂತಪುರದಿಂದ ವಿಜಯನಗರ ಕಡೆ ಹೋಗುವ ನವರಂಗ್ ಬ್ರಿಡ್ಜ್ ಕೆಳಗಿನ ಸ್ಲ್ಯಾಬ್ ಒಡೆದು ಹೋಗಿದ್ದು ವಾಹನಗಳು ಬಂದರೆ ಶೇಕ್ ಶೇಕ್ ಆಗ್ತಿದೆ. ವಾಹನ ಸವಾರರು ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಬೈಕ್ ಸವಾರನೊಬ್ಬ ಬಿದ್ದು ತಲೆಗೆ ಪೆಟ್ ಮಾಡಿಕೊಂಡಿದ್ರಂತೆ. ಸಿಕ್ಕಾಪಟ್ಟೆ ತೊಂದರೆ ಆಯ್ತದೆ. ಅಲ್ಲಿ ಮೆಸ್ಸಲ್ಲಿ ಹಾಕಿದ್ದಾರೆ, ಆ ಮೆಸ್ಸಲ್ಲಿ ಅದು ಒಡೆದು ಹೋಗ್ಬಿಟ್ಟಿದ್ದು. ಅಲ್ಲಿ ಫ್ರಂಟ್ ವೀಲ್ ಬಂದೇ ಫುಲ್ ಆಲ್ಟೋ ಪಲ್ಟಿ ಆಗತ್ತರ ಆಯ್ತದೆ. ಇದು ಮೊನ್ನೆ ಎಲ್ಲ ಬಿದ್ದು ಇಲ್ಲಿ ಆಕ್ಸಿಡೆಂಟಲ್ಲಿ ಆಗಿ ತಲೆ ಬುಲ್ಡೆಲ್ಲ ಓಪನ್ನು ಎಷ್ಟು ಆಲೇ ಒಂದು ಇಬ್ಬರು ಆ ಥರ ಆಗಿದೆ. ಆಮೇಲೆ ಒಂದು ಆಟೋ ದಬೈಕ್, ಆಟೋನ ಸೇಮ್ ಆಟೋ ಆಟೋನ ಒಬ್ಬರು ದಬೈಕ್ ಹೋಗ್ಬಿಟ್ಟು ಫುಲ್ ಅವ್ನಿಗೂ ಬುಲ್ಡೆ ಓಪನ್ ಇಲ್ಲಿ ಇದೆ. ಇದೇ ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಯ್ತದೆ. ಯಾರೋ ಅದನ್ನು ನೋಡ್ತಿಲ್ಲ, ಯಾರು ಸ್ವಲ್ಪ ಅದನ್ನು ಕೇರ್ ತಗೋತಿಲ್ಲ. ಕಳೆದ 4-5 ತಿಂಗಳಿನಿಂದ ಕಬ್ಬಿಣದ ಸ್ಲ್ಯಾಬ್ ಒಡೆದು ಹೋಗಿದೆ. ಫ್ಲೈಓವರ್ನ ತಡೆಗೋಡೆಯಿಂದ ಬರುವ ನೀರು ಚರಂಡಿಗೆ ಹೋಗಲು ರಸ್ತೆಯ ಅಡಿಯಲ್ಲಿ ಕಬ್ಬಿಣದ ಸ್ಲ್ಯಾಬ್ ಅನ್ನು ಅಳವಡಿಸಿದ್ರು. ಹೆವಿ ವೆಹಿಕಲ್ಗಳ ಓಡಾಟದಿಂದ ಹಂತ ಹಂತವಾಗಿ ಸ್ಲ್ಯಾಬ್ ಕುಸಿತಾ ಬರ್ತಿದೆ. BMTC, ಬಸ್, ಲಾರಿ ಹೀಗೆ ದೊಡ್ಡ ಗಾತ್ರದ ವಾಹನಗಳು ಬಂದಾಗ ಮತ್ತಷ್ಟು ಕುಸಿತಾ ಇದೆ. ರಾತ್ರಿ ವೇಳೆ ಒಂದೇ ಸಮನೆ ಸ್ಪೀಡ್ ಆಗಿ ಬಂದರೆ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಬ್ಬಿಣದ ಸ್ಲ್ಯಾಬ್ ದುರಸ್ತಿಯನ್ನು ಮಾಡಿ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕಿದೆ. ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ TV, ಬೆಂಗಳೂರು.